What's up? This is Pavan Venugopal. The name of the show is My Mug of Beer. I'm here to cheer you guys on Top Gear with My Mug of Beer. Ivat naan review maartta iro movie Kodi Ramakrishna avaru direct maadiruvantha Nagarahavu. Nagarahavu, one of the most awaited films of 2016. In fact, idu budget bandbitu almost close to 45 crores. Abhinaya Bhargava Vishnu Vardhan avaru, Sahasa Simha Vishnu Vardhan avaru expire aadmelunu idralli innond sala bandidare. On last 8 minute sequence bartaru ashte. But aa sequence bagge nanu explain maadakagala, yakandre it's simply magical, simply awesome, yakandre avarna recreate maadidare digitally. So kathe enandre idondu tumba extraordinary kathe anta yena helakagala. Ondu normal mythological subject tarane start agutte film. Ramya avaru ondu ಕಳಶ ಅಂದರೆ ಒಂದು ತುಂಬ ಆಸ್ಪಿಷಿಯಸ್ ಆದ ಕಳಶ ಹೊಂದಿರುತ್ತೆ. ಅದಕ್ಕೋಸ್ಕರ ಈ ಕಡೆ ಒಂದು ಕಡೆ ರಮ್ಯಾ ಅವರು ಮತ್ತು ಇನ್ನೊಂದು ಕಡೆ ವಿಲನ್ ರಾಜೇಶ್ ವಿವೇಕ್ ಅವರು ಅದಕ್ಕೋಸ್ಕರ ಜಗಳ ಆಡ್ತಾ ಇರ್ತಾರೆ. ಅದರಲ್ಲಿ ರಮ್ಯಾ ಅವ್ರು ಸಾಯ್ತಾರೆ. ರಮ್ಯಾ ಅವ್ರು ಸತ್ತ ಮೇಲೆ ಇನ್ನೊಂದ್ಸಲ ರೀಇನ್ಕಾರ್ನೇಟ್ ಆಗ್ತಾರೆ. ಸೊ ಈ ರೀಇನ್ಕಾರ್ನೇಟ್ ಆದ್ಮೇಲೆ ಏನಾಗುತ್ತೆ ಅದನ್ನು ಗೊತ್ತಾಗಬೇಕಂದ್ರೆ ನೀವು ಫಿಲ್ಮ್ ನೋಡಬೇಕಾಗುತ್ತೆ. ಸೊ ಸ್ಟಾರ್ ಕ್ಯಾಸ್ಟ್ಗೆ ಬಂದರೆ ಈ ಫಿಲ್ಮಲ್ಲಿ ಆಬ್ವಿಯಸ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ 201ನೇ ಚಿತ್ರ ಅನ್ನೋದಕ್ಕೋಸ್ಕರ ಇದನ್ನು ಪ್ರಮೋಟ್ ಮಾಡಿದ್ದಾರೆ. ವಿಷ್ಣುವರ್ಧನ್ ಅವ್ರು ಬಿಟ್ಟರೆ ರಮ್ಯಾ ಅವರಿದ್ದಾರೆ, ದಿಗಂತ್ ಅವರಿದ್ದಾರೆ, ಸಾಯ್ ಕುಮಾರ್ ಅವರಿದ್ದಾರೆ, ಮತ್ತು ರಂಗಾಯಣ ರಘು ಅವರಿದ್ದಾರೆ, ಸಾಧು ಕೋಕಿಲ ಅವರು ಒಂದು ಚಿಕ್ಕ ಕಾಮಿಡಿ ಟ್ರ್ಯಾಕಲ್ಲಿ ಕೂಡ ಬರ್ತಾರೆ, ಮತ್ತು ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಂದು ಸಾಂಗಲ್ಲಿ ಕ್ಯಾಮಿಯೋ ಅಪಿಯರೆನ್ಸಲ್ಲಿ ಕೂಡ ಮಾಡ್ತಾರೆ. ಸೊ ಅದು ಸ್ಟಾರ್ ಕ್ಯಾಸ್ಟ್. ಡೈರೆಕ್ಷನ್ ಕೋಡಿ ರಾಮಕೃಷ್ಣ ಅವರು ಕನ್ನಡದಲ್ಲಿ ಅವ್ರದ್ದು ಫಸ್ಟ್ ಅಟೆಂಪ್ಟ್ ಟ್ರೈ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಅವರು ಅರುಂಧತಿ ಮಾಡಿದ್ರು, ಅದಕ್ಕಿಂತ ಮುಂಚೆ ವೇ ಬ್ಯಾಕ್ 90s ಅಮ್ಮೋರು ಫಿಲ್ಮ್ನ ಮಾಡ್ತಾ ಇದ್ರು. ಅದಾದ್ಮೇಲೆ ನಾಗರಾವು ಕಡೆ ಬಂದಿದ್ದಾರೆ. ಬಟ್ ಇದರಲ್ಲಿ ಒಂದು ಸ್ಲೈಟ್ಲಿ ಸ್ಕ್ರಿಪ್ಟ್ ಮತ್ತು ಸ್ಟೋರಿ ಲೈನ್ ಒಂಚೂರು ವೀಕ್ ಇದೆ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿಲ್ಲ ಅಂತ ಅನ್ಸುತ್ತೆ. ಬಟ್ ಓವರ್ಆಲ್ ದ ಡಿರೆಕ್ಷನ್ ಇಸ್ ಪ್ರಿಟಿ ಡೀಸೆಂಟ್. ಮ್ಯೂಸಿಕ್ ಕಡೆ ಬಂದರೆ ಮ್ಯೂಸಿಕ್ ಬಂದ್ಬಿಟ್ಟು ನಮಗೆ ಸ್ಯಾಂಡಲ್ವುಡ್ ಅಲ್ಲೇ ಗುರು ಕಿರಣ್ ಅವರು ಮಾಡಿದ್ದಾರೆ. ಮ್ಯೂಸಿಕ್ ಇಸ್ ಪ್ರಿಟಿ ಗುಡ್, ದ ಸಾಂಗ್ಸ್ ಆರ್ ಲಿಟಲ್ ಕ್ಯಾಚಿ, ಬಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಸ್ವಲ್ಪ ಡೀಸೆಂಟ್ ಆಗಿದೆ, ಕತೆಗೆ ಸ್ವಲ್ಪ ಹೊಂದ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಸೊ ದಟ್ಸ್ ಅಬೌಟ್ ದ ಮ್ಯೂಸಿಕ್. ಸೊ ಈ ಫಿಲ್ಮ್ ಎಕ್ಸ್ ಫ್ಯಾಕ್ಟರ್ ಬಂದ್ಬಿಟ್ಟು ಅನ್ಡೌಟೆಡ್ಲಿ ಇಟ್ಸ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಡಿಜಿಟಲ್ ರೀಕ್ರಿಯೇಷನ್. ಯಾಕಂದರೆ ಅವರ ಗ್ರೇಟೆಸ್ಟ್ ಫ್ಯಾನ್, ನಾನು ಕೂಡ ಅವರೊಬ್ಬ ಗ್ರೇಟೆಸ್ಟ್ ಫ್ಯಾನ್ ಅಂತ ಹೇಳ್ಬೋದು. ಅವ್ರನ್ನ ಸ್ಕ್ರೀನಲ್ಲಿ ಮತ್ತೆ ನೋಡಿದಾಗ ಐ ಡಿಂಟ್ ಫೀಲ್ ದಟ್ ಈ ವಾಸ್ ಲಾಂಗ್ ಗಾನ್. ಅವರ ಸ್ಕ್ರೀನ್ ಮೇಲೆ ಬಂದಿದ್ದಂಗೆ ಎಲ್ಲರೂ ಒಂದು ಎಮೋಷನಲ್ ಆಗೋ ಥರ ಥಿಯೇಟ್ರಲ್ಲಿ ನನಗೆ ಫೀಲ್ ಆಯಿತು. ಸೊ ಆ ಒಂದು 8 or 9 minutes ಅವ್ರು ಬಂದಿದ್ದಾರೆ. ಇನ್ಫ್ಯಾಕ್ಟ್ ಜಸ್ಟ್ ಒಂದು 8 or 9 minutes ಸೀಕ್ವೆನ್ಸ್ಗೆ ಕ್ಲೋಸ್ ಟು 15 crores ಸ್ಪೆಂಡ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಯಿತು. ಸೊ ಇಟ್ಸ್ ಡೆಫಿನೆಟ್ಲಿ ವರ್ತ್ ಇಟ್. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಪೋರ್ಷನ್ ಇದೆಯಲ್ಲ, ಅದು ಡೆಫಿನೆಟ್ಲಿ ಎನ್ ಎಕ್ಸ್ಪೆಕ್ಟ್ ಫಾರ್ ದ ಫಿಲ್ಮ್. ಸೊ ನಾಗರಹಾವು ಓವರ್ಆಲ್ ವರ್ಡಿಕ್ ಬಗ್ಗೆ ಮಾತಾಡಬೇಕಂದ್ರೆ ಇದೊಂದು ನಾರ್ಮಲ್ ಸ್ಟೋರಿ ಲೈನ್ ಇರುವಂಥ ಚಿತ್ರನೇ. ಮತ್ತು ವಿಷ್ಣುವರ್ಧನ್ ಅವ್ರನ್ನ ನೀವು ಮತ್ತೆ ಸ್ಕ್ರೀನಲ್ಲಿ ನೋಡಬೇಕಾದ್ರೆ ಈ ಫಿಲ್ಮ್ ನೋಡಲೇಬೇಕಾಗುತ್ತೆ ನೀವು. ಸೊ ದಟ್ಸ್ ದಿ ಓವರ್ಆಲ್ ವರ್ಡಿಕ್ ಆಫ್ ದ ಫಿಲ್ಮ್ ಆ್ಯಂಡ್ ಇಟ್ ಮೇಕ್ಸ್ ಅ ಒನ್ ಟೈಮ್ ವಾಚ್. ಸೊ ಈ ಫಿಲ್ಮ್ ರೇಟಿಂಗ್ ಬಗ್ಗೆ ಮಾತಾಡಬೇಕಂದ್ರೆ ವಿ ರೇಟ್ ಇಟ್ ಆಸ್ ದ ಹೈ ಫೈ. ಸೊ ಒಂದು ಫಿಲ್ಮ್ ನೋಡಿದಾಗ ನಂಗೆ ಎಷ್ಟು ಮಕ್ಸ್ ಆಫ್ ಬಿಯರ್ ಕುಡಿದಷ್ಟು ಹೈ ಆಯಿತು ಅನ್ನೋದ್ರ ಮೇಲೆ ನಾವು ರೇಟಿಂಗ್ ಮಾಡ್ತೀವಿ. ಸೊ ಕೋಡಿ ರಾಮಕೃಷ್ಣ ಅವರ ನಾಗರಹಾವು ಫಿಲ್ಮ್ ನೋಡಿದಾಗ ನನಗೆ 2 marks ಆಫ್ ಬಿಯರ್ ಕುಡಿದಷ್ಟು ಹೈ ಆಯಿತು. ಸೊ ಇಟ್ಸ್ 2 out of 5 marks ಆಫ್ ಬಿಯರ್ ಫಾರ್ ಕೋಡಿ ರಾಮಕೃಷ್ಣಸ್ ನಾಗರಹಾವು. ಸೊ ಇದೇ ಥರ ಕಿತ್ತೋಗಿರೋ ಸಾರಿ ಕಿಲಾಡಿ ವಿಡಿಯೋಗಳನ್ನ ನೀವು ನೋಡಬೇಕಂದ್ರೆ ಹಿಟ್ ದ ಸಬ್ಸ್ಕ್ರೈಬ್ ಬಟನ್. ಅಂಟಿಲ್ ನೆಕ್ಸ್ಟ್ ಟೈಮ್, ಚಾ.